ಮಹಾತ್ಮಾ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನ. ದೇಶದೆಲ್ಲೆಡೆ ಮಹಾನಾಯಕರ ತತ್ವಾದರ್ಶಗಳ ಸ್ಮರಣೆ. ಎರಡು ಸಾವಿರದ ಮೂವತ್ತರ ವೇಳೆಗೆ ಭಾರತ ಸುಸ್ಥಿರ ಅಭಿವೃದ್ಧಿ ಗುರಿ ಮುಟ್ಟುವ ವಿಶ್ವಾಸ. ಸ್ವಚ್ಛ ವಿಶ್ವಕ್ಕೆ ರಾಜಕೀಯ ನಾಯಕತ್ವ ಸೇರಿ ನಾಲ್ಕು ಸೂತ್ರ ಪ್ರತಿಪಾದಿಸಿದ ಪ್ರಧಾನಿ ನರೇಂದ್ರ ಮೋದಿ. ಮುಂದಿನ ಐದು ವರ್ಷಗಳಲ್ಲಿ ಗ್ರಾಮೀಣ ಭಾಗದ ಪ್ರತಿ ಮನೆಗೆ ನದಿ ಮೂಲದಿಂದ ಶುದ್ಧ ಕುಡಿಯುವ ನೀರು, ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ. ಹಾಗೂ ಇಂಡೋನೇಷ್ಯಾದ ಭೂಕಂಪ ಹಾಗೂ ಸುನಾಮಿಯಲ್ಲಿ ಮೃತಪಟ್ಟವರ ಸಂಖ್ಯೆ 1234ಕ್ಕೆ ಏರಿಕೆ, ಚುರುಕುಗೊಂಡ ರಕ್ಷಣಾ ಕಾರ್ಯ. ವಾರ್ತೆಗಳ ವಿವರ. ಇಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ. 1869ರ ಇದೇ ದಿನದಂದು ಗುಜರಾತ್ನ ಪೋರಬಂದರ್ನಲ್ಲಿ ಜನಿಸಿದ ಮೋಹನ್ದಾಸ್ ಕರಮಚಂದ ಗಾಂಧಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನೀಡಿದ ಕೊಡುಗೆಯಷ್ಟೇ ಅಲ್ಲದೆ ಅಹಿಂಸೆ, ಸತ್ಯ, ಸ್ವಾವಲಂಬನೆ, ಸರಳ ಬದುಕು ಮತ್ತು ಧಾರ್ಮಿಕ ಸಾಮರಸ್ಯಗಳ ಸಂದೇಶವನ್ನು ಇಡೀ ಜಗತ್ತಿಗೆ ಬೋಧನೆ ಮಾಡಿದ ಶಾಂತಿಯ ಹರಿಕಾರರು. ಇಂದಿನಿಂದ ಗಾಂಧೀಜಿಯವರ 150ನೇ ಜನ್ಮದಿನದ ವರ್ಷಾಚರಣೆ ಆರಂಭಗೊಂಡಿದೆ. ಅಹಿಂಸೆ ತತ್ವದಡಿ ದಕ್ಷಿಣ ಆಫ್ರಿಕಾದಿಂದ ಹೋರಾಟ ಆರಂಭಿಸಿದ ಅವರು ಸತ್ಯ ಮತ್ತು ಅಹಿಂಸಾ ಮಾರ್ಗದ ಮೂಲಕವೇ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿಸಿಕೊಟ್ಟ ಮಹಾತ್ಮರು. ಗಾಂಧೀಜಿಯವರ ತತ್ವಾದರ್ಶಗಳು ಸಾರ್ವಕಾಲಿಕವಾಗಿದ್ದು ತಮ್ಮ ಸರಳ ಬದುಕಿನ ಮೂಲಕ ಇಡೀ ವಿಶ್ವದ ಗಮನ ಸೆಳೆದ ಧೀಮಂತ ನಾಯಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅವರ ಜನ್ಮದಿನದ ಅಂಗವಾಗಿ ದೇಶಾದ್ಯಂತ ಸತ್ಯ ಮತ್ತು ಅಹಿಂಸಾ ಮಹೋತ್ಸವ ಸೇರಿ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಪೂಜ್ಯ ಬಾಪು ಲೋಕ ಸಂಗ್ರಾಹಕ್ ಲೋಗೋ ಸೇ ಜುಡ್ ಜಾನಾ ಔರ್ ಉನ್ನೇ ಜೋಡ್ ಲೇನಾ ಬಾಪೂಕಿ ವಿಶೇಷತಾ ಥಿ ಉನ್ಹೋನೆ ಪ್ರತ್ಯೇಕ ವ್ಯಕ್ತಿ ಕೋ ಯೇ ಅನುಭವ ಕರಾಯಾ ಕಿ ವಹ ದೇಶ್ ಕೆ ಲಿಯೇ ಸಬ್ಸೆ ಮಹತ್ವಪೂರ್ಣ ಔರ್ ನಿತಾಂತ ಆವಶ್ಯಕ ಹೈ ಅಪ್ನೆ ಹಕ್ಕೋ ಕೆ ಲಿಯೇ ಲಡನಾ ಸತ್ಯಾಗ್ರಹ ಕಾ ಮಾರ್ಗ ಮಹಾತ್ಮ ಗಾಂಧಿ ನೇ ವಿಶ್ವ ಕೋ ದಿಖಾಯ ಮಹಾತ್ಮ ಗಾಂಧಿ ನೇ जो विचार दिए अपने जीवन की कसौटी पर कस करके दिए स्वतंत्रता संग्राम में उनका सबसे बड़ा योगदान ये रहा कि उन्होंने इसे एक व्यापक जन आंदोलन बना दिया गांधी जी ने कहा था जो सबसे गरीब और कमजोर आदमी तुमने देखा उसकी शक्ल याद करो और अपने दिल से पूछो कि जो कदम उठाने का तुम विचार कर रहे हो. ಗಾಂಧೀಜಿಯವರ ಜನ್ಮದಿನದ ಹಿನ್ನೆಲೆಯಲ್ಲಿ ವಿಡಿಯೋ ಸಂದೇಶ ನೀಡಿರುವ ಪ್ರಧಾನಿ ನರೇಂದ್ರ ಮೋದಿ, ಗಾಂಧೀಜಿಯವರ 150ನೇ ಜನ್ಮ ವರ್ಷಾಚರಣೆ ಇಂದಿನಿಂದ ಆರಂಭಗೊಂಡಿದ್ದು ರಾಷ್ಟ್ರಪಿತನ ಕನಸು ಸಾಕಾರಗೊಳಿಸಲು ಎಲ್ಲರೂ ಕಟಿಬದ್ಧರಾಗಬೇಕೆಂದು ಕರೆ ನೀಡಿದ್ದಾರೆ. ಸಂಸತ್ ಭವನದಲ್ಲಿ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪ್ರಧಾನಿ ನರೇಂದ್ರ ಮೋದಿ, ಲೋಕಸಭಾ ಅಧ್ಯಕ್ಷೆ ಸುಮಿತ್ರಾ ಮಹಾಜನ್, ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಸಚಿವರು ನಮನ ಸಲ್ಲಿಸಿದರು. ಗಾಂಧಿ ಜಯಂತಿ ಅಂಗವಾಗಿ ದೆಹಲಿಯಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟೀಯ ನೈರ್ಮಲ್ಯ ಸಮಾವೇಶ ಇಂದು ಸಮಾರೋಪಗೊಂಡಿತು. ನಾಲ್ಕು ದಿನಗಳ ಕಾಲ ನಡೆದ ಈ ಸಮಾವೇಶದ ಸಮಾರೋಪದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ವಿಶ್ವಸಂಸ್ಥೆ ಮಹಾಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡಿದ್ದರು. ಈ ಕುರಿತು ಒಂದು ವರದಿ. ದೆಹಲಿಯಲ್ಲಿ ಆಯೋಜಿಸಿದ್ದ ಮಹಾತ್ಮ ಗಾಂಧಿ ಅಂತಾರಾಷ್ಟೀಯ ನೈರ್ಮಲ್ಯ ಸಮಾವೇಶ ಇಂದು ಸಮಾರೋಪಗೊಂಡಿತು. ಸ್ವಚ್ಛತೆ ಮತ್ತು ನೈರ್ಮಲ್ಯ ಕುರಿತು ಏರ್ಪಡಿಸಲಾಗಿದ್ದ ಡಿಜಿಟಲ್ ಪ್ರದರ್ಶನವನ್ನು ಪ್ರಧಾನಿ ವೀಕ್ಷಿಸಿದರು. ಪ್ರದರ್ಶನದಲ್ಲಿ ಸ್ವಚ್ಛತೆ ಕುರಿತ ವೈಜ್ಞಾನಿಗಳು ಮತ್ತು ತಂತ್ರಜ್ಞಾನ ಕುರಿತಂತೆ ಪ್ರಧಾನಿ ಮಾಹಿತಿ ಪಡೆದರು. ಈ ಸಂಬಂಧ ನಡೆದ ಕಾರ್ಯಕ್ರಮದಲ್ಲಿ ವಿಶ್ವಸಂಸ್ಥೆ ಮಹಾಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್, ಕೇಂದ್ರ ನೈರ್ಮಲ್ಯ ಖಾತೆ ಸಚಿವರಾದ ಉಮಾ ಭಾರತಿ, ರಮೇಶ್ ಜಿಗಜಿಣಗಿ, ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್, ನಗರಾಭಿವೃದ್ಧಿ ಸಚಿವ ಹರ್ದೀಪ್ ಸಿಂಗ್ ಪುರಿ ಸೇರಿದಂತೆ ಅನೇಕ ಸಚಿವರು, 67 ದೇಶಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯ ಕುರಿತ ಸ್ಮರಣಾರ್ಥ ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಲಾಯಿತು. ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡು ಅತ್ಯುತ್ತಮ ಸೇವೆ ಸಲ್ಲಿಸಿದ ಸಂಘ ಸಂಸ್ಥೆಗಳು, ಶಾಲಾ ಮಕ್ಕಳು ಹಾಗೂ ವ್ಯಕ್ತಿಗಳಿಗೆ ಸ್ವಚ್ಛ ಭಾರತ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಉಡುಪಿಯ ಸಮೃದ್ಧಿ ಮಹಿಳಾ ಮಂಡಳಿ ಸಹ ಸ್ವಚ್ಛತೆಯಲ್ಲಿ ಕೈಗೊಂಡ ಅತ್ಯುತ್ತಮ ಸೇವೆಗೆ ಪ್ರಶಸ್ತಿಗೆ ಭಾಜನವಾಯಿತು.
ಬಳಿಕ ನರೇಂದ್ರ ಮೋದಿ, ಸ್ವಚ್ಛ ಭಾರತ ಅಭಿಯಾನ ವಿಶ್ವದ ಅತಿದೊಡ್ಡ ಆಂದೋಲನವಾಗಿದ್ದು ದೇಶದ 5 ಲಕ್ಷ ಗ್ರಾಮಗಳು, 3,000 ಪಟ್ಟಣ ನಗರಗಳು ಬಯಲು ಶೌಚಮುಕ್ತವಾಗಿವೆ. 2014ಕ್ಕೂ ಮುನ್ನ ಶೇಕಡ 38ರಷ್ಟಿದ್ದ ಗ್ರಾಮೀಣ ಸ್ವಚ್ಛತೆ ಈಗ ಶೇಕಡ 94ಕ್ಕೆ ಏರಿದೆ. ಸ್ವಚ್ಛತೆಯಲ್ಲಿ ಮತ್ತಷ್ಟು ಸಾಧನೆಯನ್ನು ಸಾಧಿಸಬೇಕಾಗಿದ್ದು 2030ರ ವೇಳೆಗೆ ಭಾರತ ಸುಸ್ಥಿರ ಅಭಿವೃದ್ಧಿ ಗುರಿಯನ್ನು ಮುಟ್ಟುವ ವಿಶ್ವಾಸ ಹೊಂದಿದೆ ಎಂದರು. ಸ್ವಚ್ಛತೆ ಕುರಿತಂತೆ ಮಹಾತ್ಮ ಗಾಂಧೀಜಿ ಅವರು ತೋರಿದ ಮಾರ್ಗದಲ್ಲಿ ಜನತೆ ಸಾಗುತ್ತಿರುವುದು ಸಂತಸ ತಂದಿದೆ. ಗಾಂಧೀಜಿಯವರು ಸ್ವಚ್ಛತೆಯ ಪ್ರಾಮುಖ್ಯತೆಯನ್ನು ಪ್ರಸ್ತಾಪಿಸುತ್ತಲೇ ಇದ್ದರು. ಸ್ವಚ್ಛತೆ ಇಲ್ಲದೆ ನಮ್ಮ ಆಲೋಚನೆಗಳು ಬದಲಾಗುವುದಿಲ್ಲ ಎಂದು ಪ್ರಧಾನಿ ಅಭಿಪ್ರಾಯಪಟ್ಟರು. ಗಾಂಧೀಜಿ ಆಜಾದಿ ಜಂಗಲಿಯ ಜೀವನ ಖಪಾದಿಯನ್ ಸ್ವತಂತ್ರತಾ ಔರ್ ಸ್ವಚ್ಛತಾ ಮೇ ಸೇ ಸ್ವಚ್ಛತಾ ಕೋ ಪ್ರಾಥಮಿಕತಾ ದೇನೆ ಕಾ ಸಂಕಲ್ಪ ಕಹಾ ಥಾ ಉನ್ಹೋನೆ ಕನ್ಸ್ಟ್ರಕ್ಟಿವ್ ಪ್ರೋಗ್ರಾಮ್ ಕೆ ರೂಪ ಮೇ ಉಸ್ಕೋ ಪ್ರಸ್ತುತ ಕಿಯಾ ಥಾ. ಗ್ರಾಮೀಣ ಸ್ವಚ್ಛತಾ ಭೀ ಏಕ್ ಮಹತ್ವಪೂರ್ಣ ಪಹಲು ಥಾ. ಪೂಜ್ಯ ಬಾಪುನೆ ಸ್ವಚ್ಛತಾ ಕೋ ಜಬ್ ಜನ ಆಂದೋಲನ ಮೇ ಬದಲಾ ತೋ ಇಸ್ಕೆ ಪೀಛೆ ಜೊ ಏಕ್ ಮನೋಭಾವ ವೋ ಮನೋಭಾವ ಭೀ ವ್ಯಕ್ತಿ ಕಿ ಉಸ್ ಮಾನಸಿಕತಾ ಕೋ ಭೀ ಬದಲನೆ ಕಾ ಥಾ. ಆಂಟೋನಿಯೋ ಗುಟೆರಸ್, ಮನುಷ್ಯನ ಘನತೆ ಕಾಪಾಡುವಲ್ಲಿ ನೈರ್ಮಲ್ಯ ನಿರ್ವಹಣೆ ಅತಿ ಪ್ರಮುಖ. ಸ್ವಚ್ಛತೆ ಇಲ್ಲದ ಕಡೆ ಬಡತನ, ಅನಾರೋಗ್ಯ ಕಂಡುಬರುವುದಲ್ಲದೆ ಆರ್ಥಿಕ ಪ್ರಗತಿಯೂ ಕ್ಷೀಣಿಸುತ್ತದೆ. ವಿಶ್ವದಲ್ಲಿ 2.3 ಶತಕೋಟಿ ಜನರು ಮೂಲಭೂತ ಸ್ವಚ್ಛತಾ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಭಾರತ ನೈರ್ಮಲ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಿರುವುದು ಶ್ಲಾಘನೀಯ. ಈ ಕಾರ್ಯಕ್ಕೆ ವಿಶ್ವಸಂಸ್ಥೆ ಎಲ್ಲ ನೆರವು ನೀಡಲಿದೆ ಎಂದರು. When we are taking significant steps to build safer, more resilient societies on a healthy planet, the overarching goal of the 2030 agenda that India is leading in such a wonderful way, the entire UN system stands ready to support you. I thank the government and people of India for hosting us, and I congratulate them again on the enormous progress that is being made. ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್, ಗಾಂಧೀಜಿ ಅವರು ಹೊರಗಿನ ಸ್ವಚ್ಛತೆ ಮಾತ್ರವಲ್ಲದೆ ದೇಹ ಮತ್ತು ಮನಸ್ಸಿನ ಸ್ವಚ್ಛತೆಯೂ ಮುಖ್ಯ ಎಂದು ಪ್ರತಿಪಾದಿಸುತ್ತಿದ್ದರು. ಸ್ವಾತಂತ್ರ್ಯ ಮತ್ತು ಸ್ವಚ್ಛತೆ ಎರಡೂ ಅವರಿಗೆ ಪ್ರಮುಖ ವಿಷಯಗಳಾಗಿದ್ದವು ಎಂದು ಸ್ಮರಿಸಿದರು. ಸ್ವಚ್ಛತಾ ಗಾಂಧೀಜಿ ಕೆಲಿಯೇ ಕೋಯ್ ಕಾರ್ಯಕ್ರಮ ನೈ ಥಾ, ವೋ ಉನ್ಕಾ ಸ್ವಭಾವ ಥಾ, ವೋ ಉನ್ಕಿ ಆದತ್ ಥಿ. ಗಾಂಧೀಜಿ ಕೇವಲ ಬಾಹರ್ ಕಿ ಸ್ವಚ್ಛತಾ ಪರ್ ಬಾತ್ ನೈ ಕರ್ತೆ ಥೆ, ವೋ ತನ್ ಔರ್ ಮನ್ ಅಂದರ್ ಔರ್ ಬಾಹರ್ ದೋನೋ ಕಿ ಸ್ವಚ್ಛತಾ ಕೆ ಲಿಯೇ ಬಾತ್ ಕರ್ತೆ ಥೆ. ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮದಿನದ ಅಂಗವಾಗಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ವಿಧಾನಸೌಧ ಹಾಗೂ ವಿಕಾಸಸೌಧದ ನಡುವೆ ಇರುವ ಗಾಂಧೀಜಿ ಪ್ರತಿಮೆ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಮುಖ್ಯ ಕಾರ್ಯದರ್ಶಿ ಪಿಎಂ ವಿಜಯ ಭಾಸ್ಕರ್ ಮತ್ತಿತರರು ಉಪಸ್ಥಿತರಿದ್ದರು. ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಅವರ 150ನೇ ಜನ್ಮ ವರ್ಷಾಚರಣೆ ಇಂದು ಆರಂಭವಾದ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧೆಡೆ ಹಲವು ವಿಶೇಷ ಕಾರ್ಯಕ್ರಮಗಳು ಜರುಗಿದವು. ಬೆಂಗಳೂರಿನ ಗಾಂಧಿ ಭವನದಲ್ಲಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಪ್ರಾದೇಶಿಕ ಜನಸಂಪರ್ಕ ಕಾರ್ಯಾಲಯ ಆಯೋಜಿಸಿದ್ದ ಗಾಂಧೀಜಿ ಅವರ ಅಪರೂಪದ ಚಿತ್ರಗಳ ಕುರಿತ 3 ದಿನಗಳ ವಿಶೇಷ ಛಾಯಾಚಿತ್ರ ಪ್ರದರ್ಶನವನ್ನು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಉದ್ಘಾಟಿಸಿದರು. ಮಾಜಿ ಸಚಿವ ಎಚ್ಕೆ ಪಾಟೀಲ್, ಜನಸಂಪರ್ಕ ಕಾರ್ಯಾಲಯ ಹೆಚ್ಚುವರಿ ಮಹಾನಿರ್ದೇಶಕ ಬಿ ನಾರಾಯಣನ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ನಡೆದ ಕಾರ್ಯಕ್ರಮದಲ್ಲಿ ಎಚ್ಡಿ ಕುಮಾರಸ್ವಾಮಿ ಕೇಂದ್ರ ಪ್ರಕಾಶನ ವಿಭಾಗ ಹೊರತಂದಿರುವ ಚಂಪಾರಣ್ಯದಲ್ಲಿ ಗಾಂಧಿ ಪುಸ್ತಕದ ಕನ್ನಡ ಅವತರಣಿಕೆ ಲೋಕಾರ್ಪಣೆಗೊಳಿಸಿದರು. ಬಳಿಕ ಗಾಂಧಿ ವಿಚಾರಧಾರೆಗಳನ್ನು ಪ್ರಚುರಪಡಿಸಿದ ಜಯಶ್ರೀ ಟ್ರಸ್ಟ್ಗೆ ದತ್ತು ಪುರಸ್ಕಾರ ನೀಡಿ ಗೌರವಿಸಿದರು. ಹಿರಿಯ ಗಾಂಧಿವಾದಿ ಹಾಗೂ ಕೇಂದ್ರದ ಮಾಜಿ ಸಚಿವ ಎಂವಿ ರಾಜಶೇಖರನ್, ಮಾಜಿ ಸಚಿವ ಎಚ್ಕೆ ಪಾಟೀಲ್ ಮತ್ತಿತರ ಗಣ್ಯರು ಪಾಲ್ಗೊಂಡಿದ್ದರು.
ಕುಮಾರಸ್ವಾಮಿ, ರಾಜ್ಯ ಸರ್ಕಾರದ ವತಿಯಿಂದ ಗಾಂಧಿ ಜಯಂತಿ ಸ್ಮರಣಾರ್ಥ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ರಾಜ್ಯದ 30 ಜಿಲ್ಲೆಗಳಲ್ಲಿ ಗಾಂಧಿ ಭವನವನ್ನು ನಿರ್ಮಿಸಲು ಸರ್ಕಾರ ಮುಂದಾಗಿದ್ದು, ಈಗಾಗಲೇ 14 ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳು ಸ್ಥಳ ಗುರುತಿಸಿದ್ದಾರೆ. ಇನ್ನುಳಿದ ಜಿಲ್ಲೆಗಳಲ್ಲೂ ಶೀಘ್ರ ಸ್ಥಳ ಗುರುತಿಸುವಂತೆ ಸೂಚಿಸಲಾಗಿದೆ. ಗಾಂಧಿ ಭವನದಲ್ಲಿ ವರ್ಷದ 365 ದಿನವೂ ವಿವಿಧ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ಸದಾ ಕ್ರಿಯಾಶೀಲರಾಗಿರುವಂತೆ ನೋಡಿಕೊಳ್ಳಲಾಗುವುದು ಎಂದರು. 150ನೇ ಜನ್ಮ ಜಯಂತ್ಯುತ್ಸವವನ್ನು ಆಚರಣೆ ಮಾಡತಕ್ಕಂತ ವರ್ಷಾಚರಣೆ ಮತ್ತೊಂದು ಕಡೆ 125 ವರ್ಷಗಳ ಹಿಂದೆ ಶಿಕಾಗೋ ನಗರದಲ್ಲಿ ಒಂದು ಧಾರ್ಮಿಕ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ವಿಶ್ವಕ್ಕೆ ಕಣ್ಣು ತೆರೆಸತಕ್ಕಂಥ ರೀತಿಯ ಭಾಷಣವನ್ನು ಮಾಡಿದಂತ ಸ್ವಾಮಿ ವಿವೇಕಾನಂದರ 125ನೇ ವರ್ಷದ ಅವತ್ತಿನ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡತಕ್ಕಂಥ 2018 ಈ ವರ್ಷ ಭಾರತೀಯರ ಪಾಲಿಗೆ ಅತ್ಯಂತ ಉತ್ತಮವಾದಂಥ ವರ್ಷ ಇದು ಅಂತಕ್ಕಂಥದ್ದನ್ನು ನಾನು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಬೆಳಗಾವಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಪ್ರಕಟಿಸಿರುವ ಗಾಂಧೀಜಿ ಕೃತಿಯನ್ನು ಸಂಸದ ಸುರೇಶ್ ಅಂಗಡಿ ಬಿಡುಗಡೆ ಮಾಡಿದರು. ಇದೇ ವೇಳೆ ಮಹಾತ್ಮ ಗಾಂಧೀಜಿ ಅವರ ಜೀವನ ಸಾಧನೆ ಕುರಿತ ಛಾಯಾಚಿತ್ರ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಸುರೇಶ್ ಅಂಗಡಿ, ಗಾಂಧೀಜಿ ಅವರ ಸ್ವಚ್ಛ ಭಾರತ ನಿರ್ಮಾಣದ ಕನಸನ್ನು ಸಾಕಾರಗೊಳಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಚ್ಛತಾ ಹೀ ಸೇವಾದಂತಹ ಹಲವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಎಂದರು. ಮಹಾತ್ಮ ಗಾಂಧೀಜಿ ಅವರ 150ನೇ ಜನ್ಮದಿನದ ಅಂಗವಾಗಿ ರಾಜ್ಯದ ಅತ್ಯುತ್ತಮ ಕಾರ್ಯನಿರ್ವಹಿಸಿದ ಗ್ರಾಮ ಪಂಚಾಯಿತಿಗಳಿಗೆ 2017-18 ಸಾಲಿನ ಗಾಂಧಿ ಗ್ರಾಮ ಪುರಸ್ಕಾರವನ್ನು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿಂದು ಪ್ರದಾನ ಮಾಡಿದರು. ಬಳಿಕ ಹಳ್ಳಿಗಳ ಅಭಿವೃದ್ಧಿಯಲ್ಲಿ ಗ್ರಾಮ ಪಂಚಾಯಿತಿಗಳ ಪಾತ್ರ ಹಿರಿದು, ಸರ್ಕಾರದ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವ ಜವಾಬ್ದಾರಿ ಗ್ರಾಮ ಪಂಚಾಯಿತಿಗಳಿಗಿದೆ. ಈ ನಿಟ್ಟಿನಲ್ಲಿ ಜವಾಬ್ದಾರಿ ಅರಿತು ಕಾರ್ಯನಿರ್ವಹಿಸಿ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ಕಿವಿಮಾತು ಹೇಳಿದರು. ರಾಜ್ಯದ ಪ್ರತಿ ಹಳ್ಳಿಯ ಪ್ರತಿ ಮನೆಗಳಿಗೆ ನದಿ ಮೂಲದಿಂದ ಕೊಳಾಯಿ ಮೂಲಕ ಶುದ್ಧ ಕುಡಿಯುವ ನೀರು ಒದಗಿಸುವ ಯೋಜನೆಯನ್ನು ಮುಂದಿನ 5 ವರ್ಷಗಳಲ್ಲಿ ಕೈಗೆತ್ತಿಕೊಳ್ಳಲಾಗುವುದು. ಈ ಸಂಬಂಧ ಈಗಾಗಲೇ ವಿಸ್ತೃತ ವರದಿ ಸಿದ್ಧವಾಗುತ್ತಿದೆ. ವರದಿ ಬಂದ ನಂತರ ಈ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದರು. ಇದಕ್ಕಾಗಿ 60-70 ಸಾವಿರ ಕೋಟಿ ರೂಪಾಯಿ ವೆಚ್ಚ ತಗುಲುವ ಅಂದಾಜು ಇದೆ ಎಂದರು. ನಿಮ್ಮ ಒಂದು ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಬರತಕ್ಕಂತ ಕೆರೆಗಳಿದ್ದಾವೆ, ಆ ಕೆರೆಗಳನ್ನ ಸರಿಪಡಿಸತಕ್ಕಂಥದ್ದು, ಊರು ತೆಗೆಯತಕ್ಕಂಥದ್ದು, ಹೇಳೋದು ಕೆರೆಗಳನ್ನು ಒತ್ತುವರಿ ಮಾಡತಕ್ಕಂಥದಕ್ಕೆ ಅವಕಾಶಗಳನ್ನ ಕೊಡದೆ, ಕೆರೆಗಳನ್ನ ಇವತ್ತು ಸ್ವಲ್ಪ ಹೆಚ್ಚಿನ ಒಂದು ನೀರಿನ ಸಂಗ್ರಹ ಮಾಡತಕ್ಕಂಥ ರೀತಿಯಲ್ಲಿ ಪಂಚಾಯಿತಿಗಳು ಹೆಚ್ಚಿನ ಆದ್ಯತೆಯನ್ನು ಕೊಡೋದ್ರ ಮುಖಾಂತರ ಆ ಒಂದು ಕಾರ್ಯಕ್ಕೆ ತಮ್ಮೆಲ್ಲರ ಒಂದು ಸಹಕಾರ ಇವತ್ತು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಕರ್ನಾಟಕ ಇಡೀ ದೇಶಕ್ಕೆ ಅಧಿಕಾರ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವ ಕೃಷ್ಣ ಬೈರೇಗೌಡ, ಅಧಿಕಾರ ವಿಕೇಂದ್ರೀಕರಣದಿಂದ ಗ್ರಾಮ ಮಟ್ಟದಲ್ಲಿ ಉತ್ತಮ ಆಡಳಿತ ನೀಡಲು ಸಹಕಾರಿಯಾಗಲಿದೆ. ಹೀಗಾಗಿ ಗ್ರಾಮ ಪಂಚಾಯಿತಿಗಳಿಗೆ ಪುರಸ್ಕಾರ ನೀಡಲಾಗುತ್ತಿದೆ. ಕರ್ನಾಟಕ ಇಡೀ ದೇಶಕ್ಕೆ ಅಧಿಕಾರ ವಿಕೇಂದ್ರೀಕರಣಕ್ಕೆ ಮಾದರಿಯಾಗಿದೆ ಎಂದು ತಿಳಿಸಿದರು. ಮಹಾತ್ಮ ಗಾಂಧೀಜಿಯವರ 150ನೇ ಜನ್ಮದಿನದ ಅಂಗವಾಗಿ ಬೆಂಗಳೂರಿನ ಹೊರವಲಯದ ಆರ್ಟ್ ಆಫ್ ಲಿವಿಂಗ್ನಲ್ಲಿಂದು ಹಮ್ಮಿಕೊಂಡಿದ್ದ ಛಾಯಾಚಿತ್ರ ಪ್ರದರ್ಶನವನ್ನು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಹಂಸರಾಜ್ ಅಹಿರ್ ಉದ್ಘಾಟಿಸಿದರು. ಇದೇ ವೇಳೆ ರವಿಶಂಕರ್ ಗುರುಜಿಯವರು ಗಾಂಧೀಜಿ ಕುರಿತ ಛಾಯಾಚಿತ್ರ ಪ್ರದರ್ಶನ ಉದ್ಘಾಟಿಸಿದರು. ಬಳಿಕ ಹಂಸರಾಜ್ ಅಹಿರ್, ದೇಶದಲ್ಲಿ ಹಿಂಸೆಯಿಂದ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ, ಅಹಿಂಸೆಯಿಂದ ಎಲ್ಲವೂ ಸಾಧ್ಯ ಎಂಬುದನ್ನು ಮಹಾತ್ಮ ಗಾಂಧೀಜಿ ಅವರು ತೋರಿಸಿಕೊಟ್ಟಿದ್ದಾರೆ. ಅದರಂತೆ ಎಲ್ಲರೂ ಮುನ್ನಡೆಯುವ ಅಗತ್ಯವಿದೆ ಎಂದು ಹೇಳಿದರು.
15,000 किलोमीटर की जो सीमा हमारी है, जितनी भी हर प्रदेश को लगे हुए, चाहे पाकिस्तान हो या चाइना हो या म्यांमार हो, भूटान हो, नेपाल, बांग्लादेश, सभी जगहों पर हिंसा बढ़ती जा रही है। ರವಿಶಂಕರ್ ಗುರುಜಿ ಅವರು ಹಿಂಸಾಚಾರ ಮತ್ತು ಭಯೋತ್ಪಾದನೆಗೆ ಪರಿಹಾರ ಕಂಡುಕೊಳ್ಳಲು 2 ದಿನಗಳ ಕಾಲ ಹಮ್ಮಿಕೊಂಡಿರುವ ಸಮಾವೇಶಕ್ಕೆ ಜಗತ್ತಿನ ಮೂಲೆ ಮೂಲೆಯಿಂದ ತಜ್ಞರು ಗಣ್ಯರು ಭಾಗವಹಿಸಿರುವುದು ಸಂತಸದ ಸಂಗತಿ. ಶಾಂತಿ ಭಾರತೀಯ ಸಂಸ್ಕೃತಿಯಲ್ಲಿ ಬೆರೆತಿದೆ, ಹೀಗಾಗಿ ದೇಶದಲ್ಲಿ ಅಹಿಂಸೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದು ಹೇಳಿದರು. Violence is also a cause of lack of mutual trust and lack of that sense of feeling connectivity. So reducing the stress in society is absolutely essential. Instead, ethnic culprit, I often say, is a victim crying for help. We need to feel that victim. ಇದೇ ವೇಳೆ ಮಕ್ಕಳಿಂದ ಚಿತ್ರ ಬಿಡಿಸುವ ಸ್ಪರ್ಧೆ ಆಯೋಜಿಸಲಾಗಿತ್ತು. ಬೆಂಗಳೂರಿನ ಬನಶಂಕರಿ ಬಿಡಿಎ ಸಂಕೀರ್ಣದಲ್ಲಿಂದು ಹಮ್ಮಿಕೊಂಡಿದ್ದ ಸ್ವಚ್ಛತಾ ಜೋಳ ಮತ್ತಿತರರು ಬಿಎಸ್ ಯಡಿಯೂರಪ್ಪ ಕುವೆಂಪು ಪುತ್ಥಳಿಯನ್ನು ಸ್ವಚ್ಛಗೊಳಿಸಿ ಶ್ರಮದಾನ ಮಾಡಿದರು. ಇದೇ ಸಂದರ್ಭದಲ್ಲಿ ಮನೆ ಮನೆಗೆ ಕಸದ ಬುಟ್ಟಿಗಳನ್ನು ವಿತರಿಸಿ ಸ್ವಚ್ಛತೆ ಕುರಿತು ಜಾಗೃತಿ ಮೂಡಿಸಿದರು. ಗಾಂಧಿ ಜಯಂತಿ ಅಂಗವಾಗಿ ಬೆಂಗಳೂರು ಮಹಾನಗರ ಪಾಲಿಕೆ ಪ್ಲಾಸ್ಟಿಕ್ ಮುಕ್ತ ಬೆಂಗಳೂರು ನಗರ ರೂಪಿಸುವ ನಿಟ್ಟಿನಲ್ಲಿ ನಗರದ ಹಲವೆಡೆ ಫ್ಲಾಗ್ ರನ್ ವಿಶೇಷ ಮ್ಯಾರಥಾನ್ ಹಮ್ಮಿಕೊಂಡಿತು. ವಿವಿಧ ಸ್ವಯಂಸೇವಿಗಳ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮಕ್ಕೆ ಮೇಯರ್ ಗಂಗಾಂಬಿಕೆ ಮಲ್ಲಿಕಾರ್ಜುನ ಚಾಲನೆ ನೀಡಿದರು. ಉಪಮೇಯರ್ ರಮೀಳಾ ಉಮಾಶಂಕರ್, ಆಯುಕ್ತ ಮಂಜುನಾಥ್ ಪ್ರಸಾದ್ ಮತ್ತಿತರರು ಉಪಸ್ಥಿತರಿದ್ದರು. ಗಂಗಾಂಬಿಕೆ ಮಲ್ಲಿಕಾರ್ಜುನ್ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಸರಳ ಜೀವನ ವಿಧಾನವನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಮಹಾನಗರ ಬೆಂಗಳೂರನ್ನು ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿಸಲು ಜಾಗೃತಿ ಮೂಡಿಸಲು ಫ್ಲಾಗ್ ರನ್ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದೆ. ಪ್ಲಾಸ್ಟಿಕ್ ಕುರಿತು ನಿರಂತರ ಜಾಗೃತಿ ಹಮ್ಮಿಕೊಳ್ಳಲಾಗುವುದು ಎಂದರು. ನಮ್ಮ ಬಿಬಿಎಂಪಿ ಕಮಿಷನರ್ ಹಾಗೂ ಪೊಲೀಸ್ ಕಮಿಷನರ್ ಒಟ್ಟಿಗೆ ಇವತ್ತು ದಿನ ಒಂದು ಮ್ಯಾರಥಾನ್ ಹಮ್ಮಿಕೊಂಡಿದ್ದೀವಿ. ಅಂದ್ರೆ ಎಲ್ಲ ಬೆಂಗಳೂರು ಫ್ಲಾಗ್ ರನ್ ಅನ್ನೋ ಒಂದು ಮ್ಯಾರಥಾನ್ ಇಟ್ಕೊಂಡಿದ್ದೀವಿ. ಎಲ್ಲ ಬೆಂಗಳೂರಿಗೆ ಇದ್ರ ಮೂಲಕ ಒಂದು ಮೆಸೇಜ್ ಕೊಡೋದು ಅಂದ್ರೆ ಪ್ಲಾಸ್ಟಿಕ್ ಬೆಂಗಳೂರು ನಗರವನ್ನು ಮಾಡೋಣ ನಾವು ಅಂತ. ದಯವಿಟ್ಟು ಎಲ್ಲ ಬೆಂಗಳೂರಿಗರು ನಮ್ಮ ಜೊತೆ ಸೇರ್ಕೋಬೇಕು, ಇದಕ್ಕೆ ಚಾಲನೆ ಕೊಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಮೂಲಕ ಪ್ರತಿ ನಾಗರಿಕರಲ್ಲೂ ಪ್ಲಾಸ್ಟಿಕ್ ಬಳಸದಂತೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಇವುಗಳನ್ನೆಲ್ಲ ತಡೆಗಟ್ಟೋದಕ್ಕೆ ಒಂದು ಉದ್ದೇಶ ಅದ. ಎರಡನೇ ಉದ್ದೇಶ ಏನು, ರಾಜ್ಯ ಸರ್ಕಾರ ಬ್ಯಾನ್ ಮಾಡಿದೆ ಅದನ್ನ ಬಳಸಬಾರದು ಅನ್ನೋದು ಎಲ್ಲ. ಮಹಾತ್ಮ ಗಾಂಧೀಜಿಯವರ 149ನೇ ಜಯಂತಿ ಅಂಗವಾಗಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸರ್ವಧರ್ಮ ಪ್ರಾರ್ಥನಾ ಸಭೆಯನ್ನು ಬೆಂಗಳೂರಿನ ಕಬ್ಬನ್ ಉದ್ಯಾನವನದಲ್ಲಿಂದು ಆಯೋಜಿಸಲಾಗಿತ್ತು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಪ್ರಧಾನ ಆಯುಕ್ತ ಪಿಜಿಆರ್ ಸಿಂಧ್ಯಾ, ಸಾಹಿತಿ ಜರಗನಹಳ್ಳಿ ಶಿವಶಂಕರ್, ಕೊಂಡಜ್ಜಿ ಷಣ್ಮುಖಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ವಿವಿಧ ಧರ್ಮದ ಪ್ರಾರ್ಥನೆಗಳನ್ನು ಹಾಡುವ ಮೂಲಕ ಮಹಾತ್ಮ ಗಾಂಧೀಜಿಯವರಿಗೆ ನಮನ ಸಲ್ಲಿಸಲಾಯಿತು. ಪಿಜಿಆರ್ ಸಿಂಧ್ಯಾ ಗಾಂಧೀಜಿಯವರ ಸತ್ಯ, ಅಹಿಂಸೆ, ತ್ಯಾಗ ಹಾಗೂ ಸಹಬಾಳ್ವೆಯ ಗುಣಗಳನ್ನು ಇಂದಿನ ಯುವ ಪೀಳಿಗೆ ಮೈಗೂಡಿಸಿಕೊಳ್ಳಬೇಕು. ಸರ್ವಧರ್ಮ ಪ್ರಾರ್ಥನೆ ಮಕ್ಕಳ ಮನಸ್ಸಿನ ಮೇಲೆ ಉತ್ತಮ ಪರಿಣಾಮ ಬೀರಬಲ್ಲದು ಎಂದರು. ಇದು ವಿಶೇಷವಾಗಿ ಈ ಒಂದು ಸರ್ವಧರ್ಮ ಪ್ರಾರ್ಥನೆಯ ಮೂಲಕ ನನ್ನ ಎಡಭಾಗದಲ್ಲಿ ಕುಳಿತಿರ್ತಕ್ಕಂಥ 4 ಜನ ಭಗವದ್ಗೀತೆಯನ್ನ, ಕುರಾನನ್ನ, ಗುರು ಗ್ರಂಥ ಸಾಹಿಬನ್ನ ಮತ್ತು ಬೈಬಲ್ನ ಪಠಣವನ್ನ ಮಾಡಿದ್ದಾರೆ. ಜರಗನಹಳ್ಳಿ ಶಿವಶಂಕರ್, ಆಧ್ಯಾತ್ಮದ ತವರೂರಾದ ಭಾರತ ಅನೇಕ ದಾರ್ಶನಿಕರನ್ನು ಜಗತ್ತಿಗೆ ಕೊಡುಗೆ ನೀಡಿದೆ. ಅವರಲ್ಲಿ ಪ್ರಮುಖರಾಗಿರುವ ಮಹಾತ್ಮ ಗಾಂಧೀಜಿ ದಾರ್ಶನಿಕರಿಗೆ ದಾರ್ಶನಿಕರು ಎಂದು ಬಣ್ಣಿಸಿದರು. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು. ಇತ್ನೇ ಸಾರೆ ಫಲ್ ಫೂಲ್, ವಾಹ್ ಕಮಾಲ್ ಹೈ ಭಾಯಿ, ಸಬ್ ಶೌಚಾಲಯ ಕಾ ಆಶೀರ್ವಾದ ಹೈ ಮಿಶ್ರಾ. ಶೌಚಾಲಯ ಶೌಚಾಲಯ ನಹೀ, ಶೌಚಾಲಯ ವೋ ಭೀ ದೋ ಗಡ್ಢೋ ವಾಲಾ. 7 ಸಾಲ ಪಹಲೆ ಮೇನೆ ಇನ್ಸೆ ಕಹ ದಿಯಾ ಥಾ ಶೌಚಾಲಯ ನಹೀ ತೋ ಶಾದಿ ನಹೀ. ಔರ್ ಮೇನೆ ಕ್ಯಾ ಜವಾಬ್ ದಿಯಾ ಥಾ, ದೋ ಗಡ್ಢೋ ವಾಲಾ ನಹೀ ತೋ ಶೌಚಾಲಯ ನಹೀ. ದೋ ಗಡ್ಢೆ ಕ್ಯೋ? ಏಕ್ ಗಡ್ಢಾ 5 ಸಾಲ ಮೇ ಭರ್ ಜಾಯೇಗಾ ಶೌಚ ಕರ್ತೆ ಕರ್ತೆ.
उसके बाद लिवर को ऐसा घुमाओ और दूसरा गड्ढा खोद लो। अरे दूसरी की क्या जरूरत है, इसी को साफ करवा दो ना, टट्टी तो है। ये टट्टी नहीं है, ये सोना है। अरे ये गड्ढा भरने के बाद अगर एक साल बंद रहेगा तो यही छीछी सोना बन जाएगा, यानी सोनखार। इसे हाथ से उठाओ और खेतों में मिलाओ और शौचालय का आशीर्वाद पाओ। अब तो मैं भी बनवाऊंगा दो गड्ढे का शौचालय। और ये भाभी जी को दो, धरती का उपहार है मिश्रा। शौचालय हो तो दो गड्ढों वाला। ಸ್ವಚ್ಛ ಭಾರತ ಅಭಿಯಾನ ವಿಶ್ವಕ್ಕೆ ಮಾದರಿಯಾಗಿದೆ ಎಂದು ಯುನಿಸೆಫ್ ಕಾರ್ಯನಿರ್ವಾಹಕ ನಿರ್ದೇಶಕಿ ಹೆನ್ರಿಟ್ಟ ಫೋರ್ ಪ್ರಶಂಸಿಸಿದ್ದಾರೆ. ಡಿಡಿ ನ್ಯೂಸ್ಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು ಸ್ವಚ್ಛತೆ ಕಾಪಾಡಲು ಭಾರತ ಆರಂಭಿಸಿರುವ ಈ ಆಂದೋಲನ ವಿಶಿಷ್ಟ ಕಾರ್ಯಕ್ರಮವಾಗಿದೆ. ಸ್ವಚ್ಛತೆ ಅಭಿಯಾನದಲ್ಲಿ ಸಮುದಾಯಗಳು ಸಹ ಕೈಜೋಡಿಸಿರುವುದು ಹೆಮ್ಮೆಯ ವಿಷಯವಾಗಿದೆ. ಸ್ವಚ್ಛತೆ ಹೆಣ್ಣು ಮಕ್ಕಳ ಸಬಲೀಕರಣಕ್ಕೆ ಸಹಕಾರಿಯಾಗಿದ್ದು ಜನರ ಆರೋಗ್ಯಕ್ಕೆ ಮಹತ್ವದ ವಿಷಯವಾಗಿದೆ ಎಂದರು. Clean environment is healthy for the population. We know it reduces child mortality. It helps make young mothers healthier. Swachh Bharat has done something which no other country has done. It has cleaned up and placed toilets available for rural as well as urban use. That is a real chance to meet one of the sustainable development goals that the whole world is struggling with. ಫೌಂಡೇಶನ್ ಫಾರ್ ಇಂಡಿಕ್ ರಿಸರ್ಚ್ ಸ್ಟಡೀಸ್ ವತಿಯಿಂದ ಬೆಂಗಳೂರಿನಲ್ಲಿಂದು ಗಾಂಧಿ ಜಯಂತಿ ಅಂಗವಾಗಿ ಸಮಯಾತೀತ ಮಹಾತ್ಮ ಗಾಂಧಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಆರ್ಎಸ್ಎಸ್ನ ಕ್ಷೇತ್ರ ಸಂಚಾಲಕ ವಿ ನಾಗರಾಜ್, ಕ್ಷೇತ್ರೀಯ ಸಹ ಕಾರ್ಯನಿರ್ವಾಹಕರು ಎನ್ ತಿಪ್ಪೇಸ್ವಾಮಿ ಹಾಗೂ ರಾಷ್ಟೋತ್ಥಾನ ಪರಿಷತ್ನ ಪ್ರಧಾನ ಕಾರ್ಯದರ್ಶಿ ಎನ್ ದಿನೇಶ್ ಹೆಗಡೆ ಗಾಂಧೀಜಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಬಳಿಕ ವಿ ನಾಗರಾಜ್ ಅಹಿಂಸೆಯ ಮೂಲಕ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಮಹಾತ್ಮ ಗಾಂಧೀಜಿ ಶ್ರಮಿಸಿದರೆ ಭಾರತದ ಕೀರ್ತಿ ಪತಾಕೆಯನ್ನು ಜಾಗತಿಕ ಮಟ್ಟದಲ್ಲಿ ಹೆಚ್ಚಿಸುವಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕೊಡುಗೆ ಅಪಾರ ಎಂದು ಹೇಳಿದರು. ಮಾಜಿ ಪ್ರಧಾನಿ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನವನ್ನು ದೇಶಾದ್ಯಂತ ಇಂದು ಆಚರಿಸಲಾಗುತ್ತಿದೆ. 1904 ಅಕ್ಟೋಬರ್ 2ರಂದು ಮೊಘಲ್ ಸರಾಯ್ನಲ್ಲಿ ಜನಿಸಿದ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಧೀಮಂತ ನಾಯಕರಾಗಿದ್ದಾರೆ. 1964 ಭಾರತದ ಪ್ರಧಾನಿಯಾಗಿ ಆಡಳಿತದ ಚುಕ್ಕಾಣಿ ಹಿಡಿದ ಶಾಸ್ತ್ರೀಜಿ ತಮ್ಮ ಶಿಸ್ತು, ಸರಳ ಹಾಗೂ ಪಾರದರ್ಶಕ ಆಡಳಿತದಿಂದ ಅಪಾರ ಜನಮೆಚ್ಚುಗೆ ಗಳಿಸಿದರು. ಜೈ ಜವಾನ್ ಜೈ ಕಿಸಾನ್ ಘೋಷಣೆಯ ಹರಿಕಾರರಾಗಿದ್ದ ಅವರು ದೇಶದಲ್ಲಿ ಹಸಿರು ಕ್ರಾಂತಿಯ ಮೂಲಕ ದೇಶದ ಅಭಿವೃದ್ಧಿಗೆ ಮಹತ್ತರ ಕೊಡುಗೆ ನೀಡಿದ್ದಾರೆ. ವಿನಮ್ರ ದಿಗ್ಧಿ ಪರಂತು ಭೀತರ್ ಸೇ ಚಟ್ಟಾನ್ ಕಿ ತರಹ ದೃಢ ನಿಶ್ಚಯ ಇದೆ. ದೇಶ ಸೇ ಲಗಾವ್ ಔರ್ ದೇಶವಾಸಿಯೋ ಪ್ರೇಮ್ ಕಿ ಯಹ ಭಾವನಾ ಛೋಟೆ ಸೇ ಕದ್ ಕಾಠಿ ವಾಲೆ ಉಸ್ ಮಹಾಮಾನವ್ ಕೆ ರಗ್ ರಗ್ ಮೇ ರಚಿ ಬಸಿ ಥಿ. ಜೈ ಜವಾನ್ ಜೈ ಕಿಸಾನ್ ಕಾ ಉನ್ಕಾ ನಾರಾ उनके इसी विराट व्यक्तित्व की पहचान है, राष्ट्र के प्रति उनकी निस्वार्थ तपस्या का. आज शास्त्री जी की समाधि स्थल शास्त्री जी अवर जन्मदिन निमित्त राष्ट्रपति रामनाथ कोविंद अवर समाधि स्थल विजय घाट के तेरि पुष्प नमन सल्लिसिदरु. उपराष्ट्रपति एम वेंकय्या नायडु, प्रधानी नरेंद्र मोदी सह शास्त्री अवर समाधि बलि तेरि गौरव नमन सल्लिसिदरु. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನದ ನಿಮಿತ್ತ ವಿಡಿಯೋ ಸಂದೇಶ ನೀಡಿರುವ ಪ್ರಧಾನಿ ನರೇಂದ್ರ ಮೋದಿ, ಶಾಸ್ತ್ರಿ ಅವರ ದೇಶಭಕ್ತಿ, ಕಾರ್ಯತತ್ಪರತೆ ಹಾಗೂ ಸೇವಾ ಮನೋಭಾವ ಇಂದಿನ ಯುವ ಪೀಳಿಗೆಗೆ ಮಾದರಿ ಎಂದು ಹೇಳಿದ್ದಾರೆ. ದೇಶ ಸೇ ಲಗಾ ದೇಶವಾಸಿಯೋ ಪ್ರೇಮ್ ಕಿ ಯಹ ಭಾವನಾ ಛೋಟೆ ಸೇ ಕದ್ ಕಾಠಿ ವಾಲೆ ಉಸ್ ಮಹಾಮಾನವ್ ಕೆ ರಗ್ ರಗ್ ಮೇ. ಶಾಸ್ತ್ರಿ ಅವರ ಭಾವಚಿತ್ರಕ್ಕೆ ಪ್ರಧಾನಿ ನರೇಂದ್ರ ಮೋದಿ, ಲೋಕಸಭಾ ಅಧ್ಯಕ್ಷೆ ಸುಮಿತ್ರಾ ಮಹಾಜನ್, ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಹಾಗೂ ಗಣ್ಯರು ನಮನ ಸಲ್ಲಿಸಿದರು. ಲೋಕಸಭಾ ಸ್ಪೀಕರ್ ಸುಮಿತ್ರಾ ಮಹಾಜನ್, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅಂಡ್ ಅದರ್ ಲೀಡರ್ಸ್. ಕೃಷಿ ಸಾಲ ಮನ್ನಾ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಭಾರತೀಯ ಕಿಸಾನ್ ಯೂನಿಯನ್ ಹಮ್ಮಿಕೊಂಡಿರುವ ದೆಹಲಿ ಚಲೋ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ದೆಹಲಿಯಲ್ಲಿಂದು ಪ್ರತಿಭಟನಾ ನಿರತ ರೈತ ಮುಖಂಡರೊಂದಿಗೆ ಚರ್ಚಿಸಿದರು. ಸಭೆಯಲ್ಲಿ ಪಾಲ್ಗೊಂಡಿದ್ದ ಕೇಂದ್ರ ಕೃಷಿ ಖಾತೆ ರಾಜ್ಯ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ರೈತ ಮುಖಂಡರು ಇಟ್ಟಿರುವ ಅನೇಕ ಬೇಡಿಕೆಗಳ ಪೈಕಿ ಬಹುತೇಕ ಬೇಡಿಕೆಗಳ ಬಗ್ಗೆ ಸಭೆಯಲ್ಲಿ ಒಮ್ಮತಕ್ಕೆ ಬರಲಾಗಿದೆ ಎಂದರು. को लेकर के सारे लोग यहाँ इस यात्रा पर निकले थे, उनमें से एक एक मुद्दे पर बिंदुवार चर्चा हुई है.
और उनमें से अधिकांश मुद्दों पर सहमति बनी है, बातचीत हुई है। हम लोगों ने उत्तर प्रदेश मुख्यमंत्री योगी आदित्यनाथ ರೈತರ ಬೇಡಿಕೆಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಗಂಭೀರವಾಗಿ ಪರಿಗಣಿಸಲಿವೆ. ರಾಜ್ಯದಲ್ಲಿ ಈಗಾಗಲೇ 1 ಲಕ್ಷ ರೂಪಾಯಿವರೆಗಿನ ಸಾಲ ಮನ್ನಾ ಮಾಡಲಾಗಿದೆ ಎಂದರು. ವಿಗತ ವರ್ಷ ಬದಾತೆ ಹೇ ಪ್ರಸನ್ನತಾ ಹೇ ಕಿ ಇಸ್ ವರ್ಷ ಹಮಾರಿ ಸರ್ಕಾರ ನೇ ಕಿಸಾನೋ ಸೇ 53 ಲಾಖ ಮೆಟ್ರಿಕ್ ಟನ್ ಗೇಹೂ ಕಾ ಕ್ರಯ ಕಿಯಾ ಹೇ. ಧಾನ್ ಕಾ ಕ್ರಯ ವಿಗತ ವರ್ಷ ಲೇಸರ್ ಭೌತಶಾಸ್ತ್ರ ವಲಯದಲ್ಲಿನ ಆವಿಷ್ಕಾರಗಳಿಗಾಗಿ ಈ ಸಾಲಿನ ನೋಬೆಲ್ ಭೌತಶಾಸ್ತ್ರ ಪ್ರಶಸ್ತಿಯನ್ನು 3 ಸಂಶೋಧಕರು ಹಂಚಿಕೊಂಡಿದ್ದಾರೆ. ಅಮೆರಿಕದ ಆರ್ಥರ್ ಅಶ್ಕಿನ್, ಫ್ರಾನ್ಸ್ನ ಗೆರಾರ್ಡ್ ಮೌರು ಹಾಗೂ ಕೆನಡಾದ ಡೊನ್ನಾ ಸ್ಟ್ರಿಕ್ಲ್ಯಾಂಡ್ ನೋಬೆಲ್ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ವಿಜ್ಞಾನ ಕ್ಷೇತ್ರದಲ್ಲಿ ಅತ್ಯುನ್ನತ ನೋಬೆಲ್ ಪ್ರಶಸ್ತಿಯನ್ನು ಸ್ವೀಡನ್ ಸರ್ಕಾರ ವಿಜ್ಞಾನಿಗಳಿಗೆ ನೀಡಿ ಗೌರವಿಸುತ್ತದೆ. ಇಂಡೋನೇಷ್ಯಾದ ಸುಲವೇಸಿ ದ್ವೀಪದಲ್ಲಿ ಕಳೆದ ಶುಕ್ರವಾರ ಸಂಭವಿಸಿದ ಭೀಕರ ಭೂಕಂಪ ಹಾಗೂ ಆನಂತರ ಅಪ್ಪಳಿಸಿದ ಸುನಾಮಿಯಿಂದ ಮೃತಪಟ್ಟವರ ಸಂಖ್ಯೆ 1234ಕ್ಕೆ ಏರಿದೆ. ರಕ್ಷಣಾ ಕಾರ್ಯಗಳು ಭರದಿಂದ ಸಾಗುತ್ತಿದ್ದರೂ ಭೂಕಂಪಕ್ಕೊಳಗಾದ ಅನೇಕ ಪ್ರದೇಶಗಳಿಗೆ ರಕ್ಷಣಾ ತಂಡಗಳು ತಲುಪಲು ಸಾಧ್ಯವಾಗುತ್ತಿಲ್ಲ. ಮೃತಪಟ್ಟವರ ಸಂಖ್ಯೆ ಏರುವ ಸಾಧ್ಯತೆ ಇದೆ. ವಿಕೋಪದಿಂದ 2 ಲಕ್ಷಕ್ಕೂ ಅಧಿಕ ಮಂದಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಅಲ್ಲಿನ ರಾಷ್ಟೀಯ ವಿಪತ್ತು ನಿರ್ವಹಣಾ ಸಂಸ್ಥೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನ, ದೇಶದೆಲ್ಲೆಡೆ ಮಹಾನ್ ನಾಯಕರ ತತ್ವಾದರ್ಶಗಳ ಸ್ಮರಣೆ. 2030 ವೇಳೆಗೆ ಭಾರತ ಸುಸ್ಥಿರ ಅಭಿವೃದ್ಧಿ ಗುರಿ ಮುಟ್ಟುವ ವಿಶ್ವಾಸ. ಸ್ವಚ್ಛ ವಿಶ್ವಕ್ಕೆ ರಾಜಕೀಯ ನಾಯಕತ್ವ ಸೇರಿ 4 ಸೂತ್ರ ಪ್ರತಿಪಾದಿಸಿದ ಪ್ರಧಾನಿ ನರೇಂದ್ರ ಮೋದಿ. ಮುಂದಿನ 5 ವರ್ಷಗಳಲ್ಲಿ ಗ್ರಾಮೀಣ ಭಾಗದ ಪ್ರತಿ ಮನೆಗೆ ನದಿ ಮೂಲದಿಂದ ಶುದ್ಧ ಕುಡಿಯುವ ನೀರು, ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ. ಹಾಗೂ ಇಂಡೋನೇಷ್ಯಾದ ಭೂಕಂಪ ಹಾಗೂ ಸುನಾಮಿಯಲ್ಲಿ ಮೃತಪಟ್ಟವರ ಸಂಖ್ಯೆ 1234ಕ್ಕೆ ಏರಿಕೆ, ಚುರುಕುಗೊಂಡ ರಕ್ಷಣಾ ಕಾರ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.